ಸಿಲಿಕಾನ್ ಸಿಟಿ ಜನರು ನಾಳೆ ರೋಡ್ಗೆ ಇಳಿಯೋ ಮುನ್ನ ಹುಷಾರಾಗಿರ್ಬೇಕು, ಯಾಕಂತ ಹೇಳಿದ್ರೆ ನಾಳೆ ಬೃಹತ್ ಪ್ರತಿಭಟನೆ ನಡೆಯುತ್ತೆ. ಬೆಂಗಳೂರಿಗರೇ ನಾಳೆ ರೋಡಿಗೆ ಇಳಿಯೋ ಮುನ್ನ ಹುಷಾರ್, ನಾಳೆ ಟ್ರಾಫಿಕ್ ಬಿಸಿ ತಟ್ಟಲಿದೆ, ಎಚ್ಚರ. ಮತ್ತೆ ಬೆಂಗಳೂರನ್ನ ಸ್ತಬ್ಧಗೊಳಿಸಲಿದೆ ಪ್ರತಿಭಟನೆಯ ಕಾವು. ನಾಳೆ ಬೆಂಗಳೂರಲ್ಲಿ ರೈತರಿಂದ ಬೃಹತ್ ಹೋರಾಟ ನಡೆಯುತ್ತೆ. ಪ್ರವಾಹ ಪರಿಹಾರಕ್ಕೆ ಆಗ್ರಹಿಸಿ ವಿಧಾನಸೌಧ ಮುತ್ತಿಗೆಯನ್ನು ಕೂಡ ಹಾಕ್ತಾರೆ ಅಂತ ಹೇಳಲಾಗ್ತಾ ಇದೆ. ರೈತರು 5,000ಕ್ಕೂ ಹೆಚ್ಚು ರೈತರು ಸೇರುವಂತಹ ನಿರೀಕ್ಷೆ ಇದೆ. ಮತ್ತೊಂದೆಡೆ ಜೆಡಿಎಸ್ನಿಂದಲೂ ಕೂಡ ಪ್ರತಿಭಟನೆ ಆಗುತ್ತೆ. ಪ್ರವಾಹ ಪರಿಹಾರಕ್ಕೆ ಆಗ್ರಹಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ನಾಳೆ ವಿಧಾನಸೌಧ ಮುತ್ತಿಗೆ ಕರೆ ಕೊಟ್ಟಿದ್ದು, ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಇರಲಿದೆ. ಬೃಹತ್ ರ್ಯಾಲಿ ನಡೆಯೋದ್ರಿಂದ ಕಾರ್ಪೊರೇಷನ್, ಮೆಜೆಸ್ಟಿಕ್, ವಿಧಾನಸೌಧ ಸುತ್ತಮುತ್ತ ಶೇಷಾದ್ರಿಪುರಂ ಬಳಿ ಟ್ರಾಫಿಕ್ ಜಾಮ್ ಸಂಭವಿಸಲಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಪವಿತ್ರ. ಪವಿತ್ರ, ನಾಳೆ ಪ್ರತಿಭಟನೆಯ ಕಾವು ಯಾವ ರೀತಿ ಇರುತ್ತೆ ಅಂತ ಹೇಳಿ. ಯಶೋಧಾ, ನಾಳೆ ಬೆಂಗಳೂರಿಗರಿಗೆ ಬಹುತೇಕ ಟ್ರಾಫಿಕ್ ಬಿಸಿ ತಟ್ಟುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಒಂದು ಕಡೆಯಿಂದ ರೈತ ಮುಖಂಡರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, ಸುಮಾರು 5,000ಕ್ಕೂ ಹೆಚ್ಚು ರೈತರು ನಾಳೆ ಪ್ರತಿಭಟನೆಗೆ ಆಗಮಿಸುವಂತಹ ಸಾಧ್ಯತೆ ಇದೆ. ರೈಲ್ವೆ ನಿಲ್ದಾಣದಿಂದ, ಮೆಜೆಸ್ಟಿಕ್ನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧ ಮುತ್ತಿಗೆಯನ್ನ ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಉತ್ತರ ಕರ್ನಾಟಕ ಭಾಗ ಸೇರಿದಂತೆ ನಗರದ ನಾನಾ ಭಾಗಗಳಿಂದ ರೈತರು ಪ್ರವಾಹಕ್ಕೆ ಪರಿಹಾರವನ್ನು ನೀಡಬೇಕು, ಸೂಕ್ತ ಪರಿಹಾರವನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಬೇಕು ಅಂತ ನಾಳೆ ಅಧಿವೇಶನದ ಹಿನ್ನೆಲೆಯಲ್ಲಿ ವಿಧಾನಸೌಧ ಮುತ್ತಿಗೆಯನ್ನು ಹಮ್ಮಿಕೊಂಡಿದ್ದಾರೆ. ಇನ್ನೊಂದು ಕಡೆಗೆ ಜೆಡಿಎಸ್ ಪ್ರತಿಭಟನೆ ಕೂಡ ಇದೆ. ಸೊ ಅದು ಕೂಡ ಕಾವೇರುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಸೊ ಹೀಗಾಗಿ ಬೆಂಗಳೂರಿಗರಿಗೆ ನಾಳೆ ಕೆಆರ್ ಸರ್ಕಲ್ ಸುತ್ತಮುತ್ತ, ವಿಧಾನಸೌಧ ಸುತ್ತಮುತ್ತ, ಶೇಷಾದ್ರಿಪುರಂ, ಮೆಜೆಸ್ಟಿಕ್ ಸುತ್ತಮುತ್ತ ಟ್ರಾಫಿಕ್ನ ಬಿಸಿ ತಟ್ಟೋದು ಬಹುತೇಕ ಖಚಿತವಾಗಿದೆ. ಯಶೋಧ, ಬದಲಿ ವ್ಯವಸ್ಥೆ ಏನಾದ್ರು ಇದೆಯಾ ಹೇಗೆ ಅಂತ ಹೇಳಿ. ಈವರೆಗೆ ಅಂದ್ರೆ ಪೊಲೀಸರು ಇನ್ನಷ್ಟೇ ಆ ಒಂದು ರೂಪುರೇಷೆಯನ್ನ ಮಾಡ್ಕೊಳ್ಬೇಕಾಗಿದೆ. ಆದ್ರೆ ಬಹುತೇಕ ಬದಲಿ ವ್ಯವಸ್ಥೆಯನ್ನ ಮಾಡ್ಕೋತಾರೆ. ಯಾಕಂದ್ರೆ ಎರಡೂ ಪ್ರತಿಭಟನೆ ಒಂದೇ ಒಂದು ರಸ್ತೆಯಲ್ಲಿ ಹಾದು ಹೋಗುವಂತಹ ಸಾಧ್ಯತೆ ಇದೆ. ಅದು ಮೌರ್ಯ ಸರ್ಕಲ್ ನಿಂದ ಫ್ರೀಡಂ ಪಾರ್ಕ್ ಮಾರ್ಗ ಏನಿದೆ, ಆ ಫ್ಲೈಓವರ್ ಏನಿದೆ, ಅದರ ಮೂಲಕ ಹಾದು ಹೋಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಸಂಚಾರವನ್ನ ಸಂಪೂರ್ಣವಾಗಿ ಆ ಭಾಗದಲ್ಲಿ ನಿಷೇಧ ಮಾಡುವಂತಹ ಸಾಧ್ಯತೆ ಇದೆ. ಹಾಗೇನಾದ್ರೂ ಮಾಡಿದ್ರೆ ಶೇಷಾದ್ರಿಪುರಂ ರಸ್ತೆಯ ಮುಖಾಂತರ ಪರ್ಯಾಯ ವ್ಯವಸ್ಥೆನ ಪೊಲೀಸರು ಮಾಡ್ಕೋಬೇಕಾಗಿದೆ. ಸೊ ಈಗ ಇನ್ನು ಸಂಜೆಯ ವೇಳೆಗೆ ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನು ಕೂಡ ಪೊಲೀಸರು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಒಂದು ಕಡೆಯಿಂದ ಜೆಡಿಎಸ್ ಕಾರ್ಯಕರ್ತರು ಜೊತೆಗೆ ದೇವೇಗೌಡರು ಖುದ್ದಾಗಿ ಆ ಪ್ರತಿಭಟನೆಯಲ್ಲಿ ಹಾಜರಾಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಜೆಡಿಎಸ್ನ ಒಂದು ಕಾರ್ಯಕರ್ತರು ಬರುವಂತಹ ನಿರೀಕ್ಷೆ ಇದೆ. ಇನ್ನೊಂದು ಕಡೆ ಸಾವಿರಾರು ಸಂಖ್ಯೆಯಲ್ಲಿ ರೈತರು ನಾಳೆ ಪ್ರತಿಭಟನೆಗೆ ಒಂದು ಹಮ್ಮಿಕೊಂಡಿರೋದ್ರಿಂದ ಎಲ್ಲಾ ಬಹುತೇಕ ಬೆಂಗಳೂರು ಸ್ತಬ್ಧವಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಯಶೋಧ, ಓಕೆ, ಥ್ಯಾಂಕ್ ಯು ಪವಿತ್ರ.